ಇಂದಾ ಪ್ರೀತಿ ಇಂದಾ ನೋಡೋ ಉಮೇಶ, ಇಲ್ಲಿ ತನಕ ನಾನೇನೇನು ಹೇಳಿದ್ದೀನೋ ಅದೇ ತರ ನಡ್ಕೋ. ನನ್ನ ಕೆಲ್ಸ ಆಗೋ ತನಕ ಅಮ್ಮ ಎಲ್ಲಿದ್ದಾನೆ ಅನ್ನೋದು ಒಂದು ಸೊಳ್ಳೆಗೂ ಗೊತ್ತಾಗ್ಬಾರ್ದು. ಆ ಜವಾಬ್ದಾರಿ ನಿಂದು. ಕೆಲ್ಸ ಆದ್ಮೇಲೆ ಅಮ್ಮನ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು, ಅದು ಆಮೇಲೆ ಹೇಳ್ತೀನಿ. ನನ್ನ ಕೆಲ್ಸದ ಬಗ್ಗೆ ಗುಲಾಬಿ ಹತ್ರ ಹೇಳಿದಷ್ಟು ಅವಳು ಅಮ್ಮಗೆ ಹತ್ರ ಆಗೋ ಅಪಾಯ ಇದೆ. ಕೆಲ್ಸ ಮುಗಿಯೋ ತನಕ ಗುಲಾಬಿನ ಹದ್ದುಬಸ್ತಲ್ಲಿಡ್ಬೇಕು. ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು. ಆಂಟಿ, ಸಾಹುಕಾರ್ ಈ ಸಂದರ್ಭ ನೆನಪು ಮಾಡಿಕೊಂಡ್ರೆ ಎಷ್ಟು ಮಜವಾಗಿರುತ್ತೆ. ಕೋಟಿ ಕೋಟಿಗಳ ಒಡೆಯ ದೇವೇಂದ್ರ ಸಾಹುಕಾರ್, ಮುತ್ತಿನ ಪೆದ್ದ ಗುಬ್ಬಿ, ಈಗ ಪ್ರಭಾಮಣಿ ಗೂಡಲಿ ಅದೆಷ್ಟು ಚೆನ್ನಾಗಿ ಒದ್ದಾಡ್ತಾ ಇದ್ದಾನೆ. ಈ ಒದ್ದಾಟನ ಎಷ್ಟು ವರ್ಷಗಳಿಂದ ನಾನು ಅನುಭವಿಸಿದ್ದೀನೋ ಅವೆಲ್ಲವನ್ನು ಸಾಹುಕಾರ್ ವಂಶ ಅನುಭವಿಸ್ಬೇಕು. ಹಾ, ಅನುಭವಿಸ ತರ ಮಾಡ್ತೀನಿ. ಈಗ ನಿನಗೆ ಸಮಾಧಾನ ಆಯ್ತಾ ಗುಲಾಬಿ? ಸಮಾಧಾನಕ್ಕಿಂತ ಸಂತೋಷ ಆಗ್ತಿದೆ ಆಂಟಿ. ನನ್ನ ಜೀವನದಲ್ಲೇ ನಿರೀಕ್ಷೆ ಮಾಡ್ದನ್ನೇ ಇರೋ ದೊಡ್ಡ ಗಿಫ್ಟ್ ಕೊಟ್ಬಿಟ್ರಿ. ರೂಮಲ್ಲಿ ನೋಡಿದ ತಕ್ಷಣ ಕೋಪ ಬಂದ್ಬಿಡ್ತು, ಮನ್ಸು ಕೂಡ ನನ್ನ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ. ಅಮ್ಮಗೆ ತುಂಬಾ ಹಿಂಸೆ ಕೊಟ್ಬಿಟ್ಟೆ ಆಂಟಿ. ಅದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಬೇಕಾಂಟಿ? ಸಾಹುಕಾರ್ ಫ್ಯಾಮಿಲಿಯಿಂದ ನೀನ್ ಏನ್ ಹಿಂಸೆ ಕಂಡಿದ್ಯೋ ಅದಕ್ಕಿಂತ ಸಾವಿರ ಪಟ್ಟು ಹಿಂಸೆ ಅನುಭವಿಸ್ದವಳು ನಾನು. ಈಗ ನಿನ್ನಷ್ಟೇ ಖುಷಿಯಾಗಿ ನಾನು ಇದ್ದೀನಿ. ನಮ್ಮಿಬ್ಬರ ಶತ್ರು ನಮ್ಮ ಮುಷ್ಟಿಯಲ್ಲಿ ಇರುವಾಗ ಗೇಮ್ ಶುರು ಮಾಡ್ಲೇಬೇಕು. ಹೌದು, ಈಗ ಅಮಾಯಿ ಸಿಕ್ಕಾಯ್ತು, ನನ್ ಕೋಪನು ತೀರಿಸ್ಕೊಂಡಾಯ್ತು, ನಿಮ್ ಬೈಕೇನು ಈಡೇರ್ತು. ಇಲ್ಲ, ಅಮಾಯಿ ಏನೋ ಸಿಕ್ಕದ ನಿಜ, ಆದ್ರೆ ನನ್ನ ಬೈಕೆ ಇನ್ನೂ ಈಡೇರಿಲ್ಲ. ಇದು ಯುದ್ಧದ ಮೊದಲೇ ಹೆಜ್ಜೆ. ಯುದ್ಧ ನಡಲೇಬೇಕು, ನಾವು ಗೆಲ್ಲೇಬೇಕು. ಗುಲಾಬಿ, ನಿನ್ ಮೇಲೆ ಈಗ ಅಮ್ಮಗೆ ತುಂಬಾ ಕೋಪ ಬಂದಿರುತ್ತೆ. ನಾನು ಕಾವಲ್ಗಿಟ್ಟ ಉಮೇಶನು ಕೂಡ ಅದನ್ನೇ ಹೇಳ್ದ. ನಿನ್ನೆ ರಾತ್ರಿ ಬಿಡಲ್ಲ ಅವ್ರನ್ನ, ಯಾರು ಬಿಡಲ್ಲ ಅಂತ ಅಮ್ಮಯ್ಯ ಕೂಗಾಡ್ತಿದ್ದಂತೆ. ನೀನೀಗ ಅಲ್ಲಿಗೆ ಹೋದ್ರೆ ನಿನ್ನ ಕೊಂದು ಸುತ್ತ ಇರೋ ನದಿಗೆ ಎಸೆದು ಬಿಡ್ತಾನಷ್ಟೇ. ಗುಲಾಬಿ, ದೇಹದ ಯಾವುದೇ ಭಾಗಕ್ಕೆ ಸಣ್ಣ ಏಟು ಬಿದ್ರೂ ಅದು ಮನಸ್ಸನ್ನ ಹಾಳ್ ಮಾಡ್ಬಿಡುತ್ತೆ ಅಂತ ಗೊತ್ತಲ್ವಾ? ಇದು ಹಾಗೆ. ಸಾಹುಕಾರ್ ವಂಶದ ಪ್ರಮುಖ ಭಾಗವೊಂದನ್ನು ತಂದಿದ್ದೀನಿ. ಅಮ್ಮಾಜಿ ಮನೇಲೀಗ ಸಂಕಟ ಶುರುವಾಗಿರುತ್ತೆ ನೋಡು. ಏನೇ ಆದ್ರೂ ನನ್ ಬದುಕಿಗೆ ಯಾವಾಗ್ಲೂ ನ್ಯಾಯ ಸಿಗೋದೇ ಇಲ್ಲ ಅಲ್ವಾ ಆಂಟಿ? ಅಮೈನಾ,
ಇಲ್ಲಿ ಕರ್ಕೊಂಡು ಬಂದಿರದೆ ನಿನಗೋಸ್ಕರ ಅನ್ನೋದನ್ನ ಮರಿಬೇಡ ಗುಲಾಬಿ. ಮೂರು ವರ್ಷಗಳಿಂದ ಸಹಿಸಿಕೊಂಡಿದ್ಯ, ಇನ್ನು ಎರಡು ದಿನ ಅಷ್ಟೇ ಅಮ್ಮಿಗೆ ಒಂದು ಗತಿ ಕಾಣಿಸುವಂತೆ. ಅಲ್ಲಿ ತನಕ ನೀನ್ ಸಹಿಸ್ಕೊಳ್ಳೇಬೇಕು. ನಾನು ನಿಮ್ಮನ್ನ ನಂಬ್ಕೊಂಡಿದ್ದೀನಿ, ನಂಗ್ ನ್ಯಾಯ ಕೊಡಿಸ್ತೀರಾ ಆಂಟಿ? ನೀನು ನನ್ ಮಗಳ ಹಾಗೆ, ನನ್ ಮಗಳ ನೋವು ನನಗ್ ಮಾತ್ರ ಅರ್ಥ ಆಗತ್ತೆ. ಹೇಳು, ಏನ್ ಮಾಡ್ಲಿ ಹೇಳು. ಅಮ್ಮ ಇಲ್ಲ ಅಂದ್ರೆ ನಾನು ಇಲ್ಲ ಆಂಟಿ. ಅಮ್ಮ ಸತ್ ಹೋದ ಅಂದ್ರೆ ನನ್ ಕೋಪ ಜೀವನ ಎಲ್ಲ ಸತ್ ಹೋಯ್ತು ಅಂತಾನೆ ಅರ್ಥ. ನಾವಿಬ್ರು ಸತ್ ಮೇಲಾದ್ರು ನನ್ನನ್ನ ಅಮ್ಮನ ಒಟ್ಟಿಗೆ ಮನ್ ಮಾಡ್ತೀರಾ ಆಂಟಿ? ಇಷ್ಟು ದಿನ ಕಾದಿದ್ದೀನಿ, ಇನ್ನೂ ಒಂದೆರಡು ದಿನ ತಾನೆ ಕಾಯ್ತೀನಿ ಆಂಟಿ, ಕಾಯ್ತೀನಿ. ಆದ್ರೆ ಅದಕ್ಕೂ ಮುಂಚೆ, ಅಮ್ಮನ ಸಾಯ್ಸೋಕ್ಕೂ ಮುಂಚೆ ಇನ್ನು ಒಂದ್ಸಲ ಹೋಗಿ ಅವನು ಚೆನ್ನಾಗಿ ಬೈದು ಬರ್ತೀನಿ. ಗುಲಾಬಿ ಅಮ್ಮನ ಮಾತಾಡಿಸ್ತಾ ಇದ್ದ ಹಾಗೆ ಅಮ್ಮ ಹುಚ್ಚ ಆಗ್ಬಿಟ್ಟಿದ್ದಾನೆ ಅಂತ ಗಮನಕ್ಕೆ ಬಂದ್ರೆ ಅವಳ ಮನಸ್ಸು ಬದಲಾಗ್ಬಿಡುತ್ತೆ. ಹಾಗೇನಾದ್ರೂ ನನಗೆ ಹೇಳ್ದೆ ಕೇಳ್ದೆ ಗುಲಾಬಿ ಅಲ್ಲಿ ಹೋಗ್ಬಿಟ್ರೆ ನಮ್ಮ ಪ್ಲಾನ್ ಎಲ್ಲ ಒಂದೇ ದಿನದಲ್ಲಿ ಹಾಳಾಗ್ಬಿಡುತ್ತೆ. ಗುಲಾಬಿ ಅಲ್ಲಿ ಹೋಗ್ಲೇಬಾರ್ದು. ಅಲ್ಲಿಗೆ ಹೋಗದೆ ಇದ್ರೆ ಅಮ್ಮ ಸಾಯಲ್ಲ, ಏನ್ ಮಾಡ್ಲಿ? ಪುಟಿ, ನಿನ್ ಜೊತೆ ನಾನು ಬರ್ತೀನಿ. ಅಮ್ಮ ಒಂದತಿ ಕಾಣಿಸು, ಆದ್ರೆ ನಿನಗ್ ಮಾತ್ರ ಏನು ಆಗ್ಬಾರ್ದು. ಅಂತೂ ಗುಲಾಬಿ ಸುತ್ತ ಮುಳ್ಳಿಟ್ಟಿದ್ದೀವಿ. ಗುಲಾಬಿನೂ ಮುಟ್ಟ ಹಾಗಿಲ್ಲ, ಗುಲಾಬಿ ಗಡಿ ದಾಟೋ ಹಾಗೂ ಇಲ್ಲ. ಬಚಾವಾದೆ ಗುಲಾಬಿ ಕಡೆಯಿಂದ ನನ್ನ ಗೇಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಒಂದು ನಿಮಿಷ ಬಂದೆ. ಹಲೋ,
ಏನಾದ್ರೂ ಕೇಳಿದೀನಾ? ನಿನ್ನ ಹತ್ರ ನನ್ನ ಆಸೆಗಳನ್ನ ಏನಾದ್ರೂ ಹೇಳ್ಕೊಂಡಿದ್ದೀನಾ? ನಂಗೆ ಚೆನ್ನಾಗ್ ಗೊತ್ತು ನೀನ್ ಯಾವತ್ತೂ ನನ್ ಕಡೆ ತಿರುಗಿ ನೋಡಲ್ಲ ಅಂತ, ನೀನ್ ಯಾವತ್ತೂ ನನ್ ಮಾತನ್ ಕೇಳಲ್ಲ ಅಂತ. ನಿನಗೆ ಯಾಕೆ ನನ್ ಮೇಲೆ ದ್ವೇಷ ಅಂತ ಕೆಟ್ಟ ಕೆಲ್ಸ ನಾನ್ ಏನ್ ಮಾಡಿದ್ದೀನಿ? ಇವತ್ತು ಇವತ್ತು ಮೊದಲನೇ ಬಾರಿಗೆ ನಾನ್ ಬೇಡ್ಕೊತಿದ್ದೀನಿ, ನನ್ನ ಅಮ್ಮನ ನಂಗ್ ಕೊಡು. ಅಮ್ಮಗೆ ಏನೂ ತೊಂದರೆ ಕೊಡ್ಬೇಡ. ನನಗೆ ಇಂತ ಎಷ್ಟು ನೋವಿನ ಮೂಟೆಗಳನ್ನ ಇಟ್ಟಿದೀಯ, ಪ್ರತಿದಿನ ಪ್ರತಿ ಕ್ಷಣ ನೋವು ಅನುಭವಿಸ್ತಿದ್ರು, ನಿನಗೆ ಅಯ್ಯೋ ಅಂತ ಅನಿಸ್ತಿಲ್ಲ ಅಂದ್ಮೇಲೆ ನೀನ್ ಎಂತ ದೇವರಯ್ಯ? ಲೆಕ್ಕಕ್ಕೆ ದೊಡ್ಡ ಮನೆ ಕೊಟ್ಟೆ, ಅದ್ರೊಳಗೆ ನೆಮ್ಮದಿ ಕಿತ್ಕೊಂಡೆ, ನೋಡಕ್ ಸುಂದರವಾದ ಗಂಡನ್ ಕೊಟ್ಟೆ, ಅವ್ರ ಬುದ್ಧಿನ ಕಿತ್ಕೊಂಡೆ. ಯಾಕೆ ಯಾಕೆ ನನ್ನ ಹತ್ರ ಈ ರೀತಿ ಚೇಷ್ಟೆ ಮಾಡ್ತಿದ್ಯಾ? ನನ್ನನ್ನ ಆಟಾಡ್ಸೋಕೊಮ್ಮೆ ಅಂತ ಅನ್ಕೊಂಡ್ಯಾ? ಅಮ್ಮ ಈ ಮನೆಗ್ ಬೇಕು, ಅಮ್ಮ ಈ ಮನೇಲಿ ಇಲ್ಲ ಅಂದ್ರೆ ನನಗೆ ಇಲ್ಲಿ ಜಾಗ ಇಲ್ಲ ಅನ್ನೋದಾದ್ರೂ ನಿನಗ್ ಗೊತ್ತಾ? ಸುಂದರವಾದ ಗಂಡ, ಬುದ್ಧಿ ಇರೋ ಗಂಡ, ಆದ್ರೂ ಅವಳಿಗೆ ಅವಳೇ ತೊಡಕು. ನನ್ ಯಾವತ್ತಾರು ನನ್ ಗಂಡನಿಗೆ ಆಧಾರ ಕಾಡ್ಸಿದೀನ? ಅಮ್ಮಾಯಿ ಕಣ್ಣಲ್ಲಿ ನೀರ್ ಬರ್ಸಿದೀನ? ಸುಂದರವಾದ ಸಂಸಾರ ಮಾಡಿ ಅಂತ ನಿನ್ನ ಆಶೀರ್ವಾದ ಮಾಡ್ದವ್ರೆ ಸಂಸಾರದಲ್ಲೇ ಕಿತ್ತಾಡ್ತಾರೆ, ಅಂತದ್ರಲ್ಲಿ ಏನೂ ತೊಂದರೆ ಕೊಡ್ದಿರೋ ನನ್ ಗಂಡನ ಯಾಕೆ ನನ್ನಿಂದ ದೂರ ಮಾಡ್ದೆ? ಎಷ್ಟೆಲ್ಲ ನೋವಿನ ಮೇಲೆ ನೋವು ಕೊಟ್ಟಿದ್ಯಾ ನಂಗೆ, ಇನ್ನೊಂದು ನೋವು ತಿನ್ನು ಅಂತಿದ್ಯಲ್ಲ, ಇದು ಸರಿನಾ? ಆಗೋಲ್ಲ, ಇನ್ನು ನೋವು ಅನ್ಭವಿಸಕ್ಕೆ ನನ್ನಿಂದ ಆಗೋಲ್ಲ. ನನಗೆ ಅಮ್ಮ ಬೇಕು, ಅಮ್ಮ ಹೇಗಾದ್ರೂ ತಪ್ಪಿಸ್ಕೊಂಡು ಮನೆಗೆ ಬರೋ ದಾರಿ ತೋರಿಸು. ದೇವ್ರೆ, ಮೊದಲನೇ ಸರಿ ನನಗೋಸ್ಕರ ಕೇಳ್ಕೊತಾ ಇದ್ದೀನಿ, ವಾಪಸ್ ಕೊಡು. ಬದುಕು ನನ್ನಿಂದ ಕಿತ್ಕೊಳ್ತೀಯೋ ಅಥವಾ ಬದುಕನ್ನ ನನಗೆ ವಾಪಸ್ ಕಟ್ಕೊಡ್ತೀಯೋ? ಬಚ್ಚೆ ಅಮ್ಮ ಇದುವರೆಗೂ ಯಾರಿಗೂ ಯಾವ ಅನ್ಯಾಯನೂ ಮಾಡಿಲ್ಲ. ನನ್ ಮಗ ಅಮ್ಮಾಯಿ ಖಂಡಿತ ವಾಪಸ್ ಬರ್ತಾನೆ, ಖಂಡಿತ ಬರ್ತಾನಮ್ಮ, ಖಂಡಿತ ಬರ್ತಾನೆ, ಖಂಡಿತ ಬರ್ತಾನೆ. ಪ್ರೀತಿಯಿಂದ ಪ್ರೀತಿಯಿಂದ ಆಕಾಶ ನಿನ್ ತಡ ಮಾಡೋದ್ ಬೇಡ, ನೀವೆಲ್ಲ ವಾಪಸ್ ಊರಿಗೆ ಬಂದ್ಬಿಡಿ. ಅಮ್ಮಾಯಿ ಕಾಣೆ ಆಗಿರೋದ್ರ ಬಗ್ಗೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡುವ, ಲೇಟ್ ಆದಷ್ಟು ತೊಂದರೆ ಜಾಸ್ತಿ ಆಯ್ತದೆ. ನೀವಲ್ಲಿ ಗಾಬರಿ ಆಗ್ಬೇಡಿ, ನಾವಿಲ್ಲಿ ಎಲ್ಲಾ ಪ್ರಯತ್ನನೂ ಮಾಡ್ತಾ ಇದೀವಿ, ಪೊಲೀಸ್ಗೂ ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಇಲ್ಲಿ ಪೊಲೀಸ್ ಆಫೀಸರ್ ಒಬ್ರು ನನ್ನ ಫ್ರೆಂಡ್, ಅವರು ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಅಮ್ಮಗೆ ಏನೂ ತೊಂದರೆ ಆಗಲ್ಲ. ಅಲ್ಲಿ ನೀವು ಅಮ್ಮಾಜಿ ಬಚ್ಚೆ ನೀಲಾ ಎಲ್ರಿಗೂ ಸಮಾಧಾನ ಹೇಳಿ. ನೀನೇನೋ ಫೋನಲ್ಲಿ ಸಮಾಧಾನ ಹೇಳ್ಬಿಡ್ತೀಯ, ಆದ್ರೆ ನನ್ನ ಕಷ್ಟ ಯಾರು ಹೇಳ್ಕೊಳ್ಳಿ? ಇಲ್ಲಿ ಅಮ್ಮಾಜಿ ಕೃಷ್ಣ ಬಚ್ಚೆ ನೀಲಾ ಒಂದ್ ಹನಿ ನೀರು ಕೂಡ ಮುಟ್ಟಿಲ್ಲ. ಪಾಪ ನಮ್ಮ ಅಮ್ಮಾಯಿ ಎಲ್ಲಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ, ಎಷ್ಟು ಕಷ್ಟ ಪಡ್ತಾ ಇದ್ದಾನೋ, ನೆನ್ಕಂಡ್ರೆ ಕರಳು ಚುರುಕ್ ಅಂತದೆ ಕಲ. ಈಗ ನಿಮಗಿಂತ ಜವಾಬ್ದಾರಿ ಜಾಸ್ತಿ ಇರೋದು ನಮಗೆ. ಅಮ್ಮಿಗೆ ಏನು ಆಗೋದಿಲ್ಲ ಅಂತ ಹೇಳಿದ್ನಲ್ಲ, ಮತ್ ಯಾಕೆ ಟೆನ್ಷನ್ ಆಗ್ತೀರಾ? ಮನೇಲಿ ಹಿರಿಯರು ಅಂತ ಇರೋರು ನೀವೊಬ್ರು, ನೀವೇ ಹಿಂಗ್ ಕಂಗಾಲಾದ್ರೆ ಉಳಿದವ್ರಿಗೆಲ್ಲ ಸಮಾಧಾನ ಯಾರು ಹೇಳ್ತಾರೆ? ಅಮ್ಮಿಗೆ ಏನು ಆಗೋದಿಲ್ಲ, ಅವನ್ನ ನಾವು ಕಂಡು ಹಿಡಿದೇ ಹಿಡಿತೀವಿ, ಬರ್ತಾ ಅವ್ನ ಕರ್ಕೊಂಬರ್ತೀವಿ. ಅದೇನು ಹೇಳ್ತಿದ್ಯೋ ಏನೋ ಒಂದು ಅರ್ಥ ಆಯ್ತಿಲ್ಲ ಕಂಡ್ಲ. ಆ ದೇವ್ರಿಗೆ ನಮ್ಮ ಮನೆ ಮೇಲೆ ಅದ್ ಯಾಕೆ ಇಷ್ಟೊಂದು ಸಿಟ್ಟೋ ಏನೋ,
ಸಮಸ್ಯೆಗಳ ಮೇಲೆ ಸಮಸ್ಯೆ ಎದುರಾಯ್ತಾನೆ ಅವೆ ನೋಡಿ ಆಗಬೇಕಾದನ್ನ ತಪ್ಪಿಸೋದಕ್ಕೆ ಯಾವ ದೇವರಿಂದನೂ ಸಾಧ್ಯ ಆಗೋದಿಲ್ಲ ಸುಮ್ಮನೆ ನಾವು ದೇವರನ್ನ ಬೈತೀವಿ ಅಷ್ಟೇ ದೇವರು ಕೆಟ್ಟದಂತೂ ಮಾಡೋದಿಲ್ಲ ಎಲ್ಲದಕ್ಕೂ ಒಂದು ಕಾರಣ ಇಟ್ಟೇ ಇಟ್ಟಿರ್ತಾನೆ ನೀವು ಧೈರ್ಯದಿಂದಿರಿ ಇಲ್ಲಾಂದ್ರೆ ಇಲ್ಲಿ ಆಗಬೇಕಾದ ಕೆಲಸ ಆಗೋದಿಲ್ಲ ಸರಿ ಆಕಾಶೋ ಅಮ್ಮ ಬಗ್ಗೆ ಏನೇ ಮಾಹಿತಿ ಬಂದರೂ ತಕ್ಷಣ ತಿಳಿಸಿ ಕಾಯ್ತಿರ್ತೀವಿ ಆಕಾಶ ಏನಂದ ಅಮ್ಮಗೇನು ತೊಂದರೆ ಆಗಿಲ್ಲ ತಾನೆ ಬೇಗ ವಾಪಸ್ ಆಗ್ತಾರೆ ತಾನೆ ಸಮಾಧಾನ ಮಾಡ್ಕೋ ಕೃಷ್ಣ ಇದು ತುಂಬಾ ಸೂಕ್ಷ್ಮವಾದ ವಿಚಾರ ಮೊದಲು ಹೋಗಿ ಆ ಪಚ್ಚನೆ ಸಮಾಧಾನ ಮಾಡು ಆ ಹೆಣ್ಮಗ ಬೋ ಐರನ್ ಆಗ್ಬಿಟ್ಟದೆ ಎಷ್ಟು ಅಂತ ನೋತಿದ್ದದು ನನ್ನ ಮಗ ಅಮ್ಮಯಲ್ಲಿ ಕಥೆ ಹೇಳಬೇಡ ನೀನು ನನ್ನ ಮಗ ಅಮ್ಮೈನ ಕೊಡಬೇಕು ವಾಪಸ್ ಕೊಡಲೇಬೇಕು ಅಪ್ಪಾಜಿ ಶಟ್ ಅಪ್ ಇಟ್ ಇಸ್ ಟೂ ಬ್ಯಾಡ್ ತಜು ಜವಾಬ್ದಾರಿ ಇರೋ ಮಗ ಅಂತ ಪ್ರಾಮುಖ್ಯತೆ ಕೊಟ್ಟರೆ ಈ ರೀತಿ ಕೆಲಸ ಮಾಡೋದು ನೀನು ಅವನು ನೋಡ್ಕೊಳ್ಳೋದಕ್ಕೆ ಒಬ್ಬರಲ್ಲ ಇಬ್ರು ಹೋಗಿದ್ದೀರಾ ಅವನು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇದ್ಮೇಲೆ ಕಾಶ್ಮೀರಕ್ಕೆ ಯಾಕೋ ಕರ್ಕೊಂಡು ಹೋದ್ರಿ ಅದು ಅದು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋದಿಲ್ಲ ಏನಾಗಿದೆ ಹೇಳ್ತೇಜು ಹೇಳು ಇಲ್ಲಿಂದ ಹೋದ್ಮೇಲೆ ನೀವುಗಳು ನನಗೆ ಯಾಕೆ ಫೋನ್ ಮಾಡಲಿಲ್ಲ ಕಾಶ್ಮೀರದಲ್ಲಿ ಟ್ರೀಟ್ಮೆಂಟ್ ಹೇಗಾಯ್ತು ಅಮ್ಮಯ್ಯ ಹೇಗೆ ಕಿಡ್ನಾಪ್ ಆದ ನಾನು ಇಲ್ಲಿಂದ ನನ್ನ ಫ್ರೆಂಡ್ಸ್ಗೆ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೆ ಅವ್ರು ಬಂದು ಹೆಲ್ಪ್ ಮಾಡಿದ್ರ ಸಾರಿ ಅಪ್ಪಾಜಿ ನೀವು ಪೊಲೀಸ್ನವ್ರನ್ನ ಕಳಿಸಿದ್ದು ಕಾಶ್ಮೀರಕ್ಕೆ ನಾವೀಗ ಕಾಶ್ಮೀರದಲ್ಲಿ ಇಲ್ಲ ಏನು ಹೇಳ್ತಾ ಇದ್ದೀಯ ತೇಜು ನಾವು ತೀರ್ಥಳ್ಳಿಯಿಂದ ಬರಬೇಕಾದ್ರೇ ಸುಳ್ಳು ಹೇಳಿ ಬಂದಿದ್ದೀವಿ ಅಪ್ಪಾಜಿ ಮನೆಯಲ್ಲಿ ನಿಮ್ಮೊಬ್ಬರಿಗೂ ನಿಜ ಹೇಳಕ್ಕೆ ಸಾಧ್ಯ ಆಗಲಿಲ್ಲ ನಿಮ್ಗಳ ಹತ್ರ ಏನೇ ಮಾತಾಡಿದ್ರು ಅಲ್ಲಿ ಗೋಡೆಗಳಿಗೆ ಕೇಳಿಸ್ತಿತ್ತು ಅದಕ್ಕೆ ಅಲ್ಲಿ ಮಾತಾಡೋದು ಬೇಡ ಆಮೇಲೆ ಇಲ್ಲಿ ಬಂದು ಹೇಳ ಅಂತ ಸುಮ್ಮನಾದ್ವಿ ಅಂದ್ರೆ ನೀವೀಗ ನಿಮಗೆ ಗೊತ್ತಿಲ್ಲದಿರೋ ಅಪರಿಚಿತ ಊರಲ್ಲಿದ್ದೀರಾ ಯಾಕೆ ನೀವು ಹೇಗೆ ಪ್ರಭಾಮಣಿ ಆಂಟಿ ವಿಷಯದಲ್ಲಿ ಸಿಕ್ಕಾಕೊಂಡು 15 ವರ್ಷ ಒದ್ದಾಡಿದ್ರು ಆ ಒದ್ದಾಟ ಅಮ್ಮಯ್ಯನಿಗೆ ಬರಬಾರ್ದು ಅಂತ ಡಿಸೈಡ್ ಮಾಡಿ ನಾನು ಆಕಾಶ ಅಮ್ಮಯ್ಯನ ಜೊತೆ ಬಂದ್ವಿ ನನಗೆ ಅರ್ಥ ಆಗ್ತಿಲ್ಲ ಆದರೂ ಅಮ್ಮಯ್ಯ ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ ಅಮ್ಮಯ್ಯ ಯಾಕೆ ಕಿಡ್ನಾಪ್ ಆದ ಹೇಗಾದ ತೇಜು ನಾನು ಶಮಾ ಅಮ್ಮಯ್ಯ ಮೇಲೆ ಪ್ರಾಣನ ಇಟ್ಕೊಂಡಿದ್ದೀವಿ ನಿನಗೆ ಗೊತ್ತು ತಾನೆ ಗೊತ್ತು ಅಪ್ಪಾಜಿ ಅಮ್ಮಯ್ಯ ಬಗ್ಗೆ ನನಗೆ ಸಂಪೂರ್ಣವಾಗಿ ಎಚ್ಚರ ಇದೆ ಜವಾಬ್ದಾರಿ ಇದೆ ಆದರೆ ನಮ್ಮ ಗೌತಮ್ ಮಾಡಿದ ಸಣ್ಣ ಮಿಸ್ಟೇಕ್ನಿಂದ ನಾವು ಎಲ್ಲಿದ್ದೀವಿ ಅನ್ನೋ ವಿಷಯ ಹೊರಗೆ ಬಂತು ಗೌತಮ್ ಆ ಹುಚ್ಚಿನ ನಿಮ್ಮ ಜೊತೆ ಕರ್ಕೊಂಡು ಹೋಗಿದ್ದೀರಾ ಯಾಕೆ ಅದು ಅಪ್ಪಾಜಿ ನಾನು ಆಕಾಶ್ ಅಮಯ್ ಗೌತಮ್ ಡಾಕು 5 ಜನ ಬಂದಿದ್ದೀವಿ ಅಮಯ್ಯನ ಟ್ರೀಟ್ಮೆಂಟ್ಗೆ ಒಬ್ಬ ಮುಖ್ಯವಾದ ವ್ಯಕ್ತಿ ಬೇಕಾಗಿತ್ತು ಅವ್ರನ್ನ ಹುಡುಕೋಕೆ ಇವರಿಬ್ಬರು ಸಹಾಯ ಬೇಕಾಗಿತ್ತು ಅದಕ್ಕೆ ಕರ್ಕೊಂಡು ಬಂದ್ವಿ ಈ ಮಧ್ಯೆ ಕಿಡ್ನಾಪ್ ಯಾಕಾಯ್ತು ಹೇಗಾಯ್ತು ಅಮ್ಮಯ್ಯ ಸಿಕ್ಕಿದ ತಕ್ಷಣ ನೀನು ಲಂಡನ್ಗೆ ಹೋಗ್ಬೋದು ಡಾಕ್ಟರ್ ಆಕಾಶ್ ಅರ್ಥ ಆಯ್ತು ಪ್ರಭಾಮಣಿ ನನ್ನ ಜೀವನಕ್ಕೆ ಶಾಪ ಅಮ್ಮಯ್ಯ ಈಗ ಅವಳ ಹತ್ರ ಎಷ್ಟು ಮಟ್ಟಿಗೆ ಸೇಫ್ ಆಗಿದ್ದಾನೆ ಆ ಬಗ್ಗೆ ನಿಮ್ಗೆ ಚಿಂತೆ ಬೇಡ ಅಪ್ಪಾಜಿ ಯಾಕೆಂದ್ರೆ ಅದೇ ಕಚ್ಚಡ ಕೆಲಸ ನಾವು ಮಾಡಿದ್ದೀವಿ ಅಂದ್ರೆ ಪ್ರಭಾಮಣಿ ಆಂಟಿಗೆ ನಾವು ಹೌಸ್ ಅರೆಸ್ಟ್ ಮಾಡಿದ್ದೀವಿ ಅಂದ್ರೆ ಅವಳನ್ನ ನೀವು ಕಿಡ್ನಾಪ್ ಮಾಡಿದ್ದೀರಾ ವಿಶ್ವಿನ್ ಮೂಲಕ ಏನೋ ಕೆಲಸ ಮಾಡಿ ಆಂಟಿ ಮನೆ ಬಿಟ್ಟು ಹೋಗದೆ ಇರೋ ತರ ಮಾಡಿದೀವಿ ಯಾರು ಈ ಕಿಡ್ನಾಪ್ ಮಾಡಿದಾರೋ ಅವ್ರಿಗೆ ಈ ಮೆಸೇಜ್ ತಲುಪಿದ ತಕ್ಷಣ ಅಮ್ಮಯ್ಯನ ಬಿಟ್ಟೇ ಬಿಡ್ತಾರೆ ಬಿಡ್ಲೇಬೇಕು ಅಪ್ಪಾಜಿ ಇವೆಲ್ಲ ನೀವುಗಳು ಅನ್ಕೊಂಡಷ್ಟು ಸುಲಭ ಅಲ್ಲ ಆಕಾಶ್ ಆದ್ರೆ ನಾವು ತುಂಬಾ ಒಳ್ಳೆ ಜನ ಏನೇ ತೊಂದರೆ ಕೊಟ್ಟರು ಸಹಿಸ್ಕೋತಾರೆ ಅನ್ನೋ ಭಾವನೆ ಅವ್ರಿಗೂ ಬರಬಾರ್ದಲ್ವಾ ನನಗೆ ಗೊತ್ತಿಲ್ಲ ಇವೆಲ್ಲ ಎಲ್ಲೆಲ್ಲಿ ಹೋಗುತ್ತೆ ಅಪ್ಪಾಜಿ ನೀವೀಗೊಂದು ಮುಖ್ಯವಾದ ಸಹಾಯ ಮಾಡಲೇಬೇಕು ಇದರಿಂದ 24 ಗಂಟೆಗಳ ಒಳಗೆ ಅಮ್ಮಯ್ಯ ನಮಗೆ ಸಿಕ್ಕೇ ಸಿಗ್ತಾನೆ ಹೇಳು ಹೇಳು ಏನು ಮಾಡಬೇಕು ಹೇಳು ನಾ ಹೇಳಿದ್ದೆಲ್ಲ ನಿಮಗೆ ಸರಿ ಅನಿಸ್ತಿದೆಯಾ ಅಪ್ಪಾಜಿ ಬೇರೆ ವಿಧಿನೇ ಇಲ್ಲ ಬಹುಶಃ ಇದೊಂದೇ ದಾರಿ ಅನಿಸುತ್ತೆ ಓಕೆ ನಾನು ಆಮೇಲೆ ಫೋನ್ ಮಾಡ್ತೀನಿ
ದಯವಿಟ್ಟು ನಾನು ಫೋನ್ ಮಾಡಿದಾಗ ರಿಸೀವ್ ಮಾಡಿ, ಆಗಾಗ ಫೋನ್ ಮಾಡಿ ವಿಷಯ ಹೇಳ್ತೀರಿ. ಸರಿ ಅಪ್ಪ. ಓಕೆ. ಇಂದ ಪ್ರೀತಿ ಇಂದ.